ನೀವು ನೋಡುತ್ತಿದ್ದೀರಾ ಎಂಟರ್ಟೈನ್ಮೆಂಟ್ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಜನಗಳದು ಕಣ್ಣು ಬಿದ್ರೆ ಹೆಂಗೋ ಸಹಿಸ್ಕೋಬಹುದು ಕೆಲವೊಂದ್ಸತಿ ಆದ್ರೆ ದೇವ್ರದೇ ಕಣ್ಣು ಬಿದ್ದರೆ ಏನ್ ಮಾಡೋಕ್ಕಾಗತ್ತೆ ಆಗತ್ತೆ ಏನಕ್ಕೆ ಇಂಥ ಮಕ್ಳು ಬೇಕು ಅನಾಥಾಶ್ರಮ ಕಾಕಿ ಅಂತ ಹೇಳಿದಿದೆ ಎಷ್ಟೇ ಎಜುಕೇಶನ್ ಕೊಡ್ಸೋದು ವೇಸ್ಟ್ ಅಂತ ಹೇಳಿದಾಗ ನಮ್ಮ ಅಪ್ಪ ಅಮ್ಮನಿಂದನೇ ನಾನು ಇವತ್ತು ಬದುಕಿರೋದು ಹೌದು ಇಲ್ಲ ಅಂದಿದ್ವಿ ನಾನು ಇಷ್ಟೊತ್ತಿಗೆ ಅದು ಯಾವ ಕಸ ತೊಟ್ಟಿಗೆ ಬಿದ್ದಿರ್ತಿದ್ನೋ ಅದು ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಸೊ ನಾನು ಪ್ರೆಸೆಂಟ್ ಡೆಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಹೆಸರು ರೇಣುಕಾ ರಮೇಶ್ ಆ್ಯಂಡ್ ಒಬ್ಬ ಅಣ್ಣ ಇದ್ದಾನೆ ರಾಘವೇಂದ್ರ ಸಾಗರ್ ಅವ್ನು ಟೂ ಇಯರ್ಸ್ ಎಲ್ಡದನ್ನಿ ಸೊ ಇಬ್ಬಗೂ ಡೆಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾನು ನನ್ನ ಜರ್ನಿ ಬಗ್ಗೆ ಹೇಳ್ಕೊಳ್ಬೇಕು ಇಷ್ಟಪಡ್ತೀನಿ ನಾನು ನಮ್ಮಣ್ಣ ಹುಟ್ಟಿದಾಗ ಡಿಸೆಬಿಲಿಟಿ ಅದ್ರಾಗ ಬದುಕ್ತಾಗ ಎಬಿಲಿಟಿಯಿಂದ ಸೊ ಹುಟ್ಟಿದ ದಿನದಿಂದ ಲೈಕ್ ದೊಡ್ಡವಾಗ ಆಗ್ತಾ ಆಗ್ತಾ ನಮಗೆ ತುಂಬ ಕಮೆಂಟ್ಸು ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳೇ ಜಾಸ್ತಿ ಬಂದಿತ್ತು ಅದ್ರಲ್ಲಿ ಒಂದು ಹೆಗಡೆ ಹೇಳಬೇಕು ಅಂದರೆ ಏನಕ್ಕೆ ಇಂಥ ಮಕ್ಕಳು ಬೇಕು ಅನಾಥಾಶ್ರಮಕ್ಕಾಕಿ ಅಂತ ಹೇಳಿದಿದೆ ಎಷ್ಟೇ ಎಜುಕೇಷನ್ ಕೊಡ್ಸೋದು ವೇಸ್ಟು ಅಂತ ಹೇಳಿದ್ದಾರೆ ಸೊ ಇವತ್ತು ಅದೇ ಜನ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕಪ್ಪ ಅಂತ ಹೇಳ್ತಾರೆ ಸೊ ಅಷ್ಟು ಪಾಸಿಟಿವಿಟಿಯಾಗಿ ಬೆಳೆದಿದ್ದೀವಿ ಪ್ಲಸ್ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ನಾನು ಅಣ್ಣ ಇಬ್ಗು ಹ್ಯಾಂಡಿಕ್ಯಾಪ್ ಸ್ಕೂಲಲ್ಲೇ ಓದಿದ್ದು ಸೆವೆಂತಲ್ಲಿ ಆ್ಯಕ್ಚುಲಿ ಜನ್ಗಳದು ಒಟ್ಟು ಕಣ್ ಬಿದ್ದರೆ ಹೆಂಗೋ ಸಹಿಸ್ಕೋಬೋದು ಸತಿ ಆದರೆ ದೇವ್ರದ್ದೆ ಕಣ್ ಬಿದ್ದರೆ ಏನು ಮಾಡೋಕ್ಕಾಗತ್ತೆ ಅಂತಾಗ ಅಂಥ ಸಿಚುವೇಶನ್ ನಮ್ಮ ಸೆವೆ ನಾನು ಇದ್ದಾಗ ಆಗಿದ್ದು ಏನು ಅಂದರೆ ನಮ್ಮ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ನಮ್ಮ ಡ್ಯಾಡಿನೇ ನಮ್ಮ ಡ್ಯಾಡಿ ಒಬ್ಬರೇ ನಮಗೆ ಲೈಕ್ ಪಿಲ್ಲರ್ ಅಂತ ಇದ್ದಿದ್ದು ಆ ಟೈಮಲ್ಲಿ ಸೊ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಆ್ಯಂಡ್ ಫಿನಾನ್ಷಿಯಲಿ ನಾವು ತುಂಬಾನೇ ವೀಕ್ ಇದ್ವಿ ಯಾವ ರೀತಿ ಅಂದ್ರೆ ಒಂದು ಪಾರ್ಲಿಜಿ ಬಿಸ್ಕೆಟ್ ತೊಗೊಳ್ಕು ನಮಗೆ ತುಂಬಾನೇ ಕಷ್ಟ ಆಯಿತು ನನ್ನ ಲೈಫ್ ನಲ್ಲಿ ಈ ತರ ಇನ್ಸಿಡೆಂಟ್ಸ್ ತುಂಬಾ ನಡೆದಿದೆ ಏನು ಅಂದ್ರೆ ನಾನು ನಮ್ಮನ್ನ ಆಚೆ ಆಗೋದಾಗ ಹೋದಾಗ ನಮ್ಮನ್ನ ಸಪೋರ್ಟ್ ಮಾಡೋದ್ಕಿಂತ ಸಿಂಪತಿಯಿಂದ ನೋಡೋದೇ ಜಾಸ್ತಿ ಹೆಂಗೆ ಅಂದ್ರೆ ನಾನು ಯಾವುದೋ ಬೇರೆ ಗ್ರಹದಿಂದ ಬಂದಿದ್ದೀನಿ ಅನ್ನೋ ಥರ ನೋಡ್ತವೆ ಸೊ ಅಂಥವ್ರಿಗೆ ನಾನು ಹೇಳೋದು ಇಷ್ಟ ನಿಮ್ಮ ಕೈಯ್ಯಲ್ಲಿ ಆದ್ರೆ ಸಪೋರ್ಟ್ ಮಾಡಿ ನಮಗೆ ನಿಮ್ಮಿಂದ ಸಿಂಪತಿ ದಯವಿಟ್ಟು ಬೇಡಿ ಬಟ್ ಸಿಂಪತಿ ಬದಲು ಒಂದು ಸಪೋರ್ಟ್ ಅಂತ ಇದ್ದರೆ ನಾವು ನಮ್ಮ ಲೈಫ್ ನಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡಕ್ ಸಾಧ್ಯ ಸೊ ಈ ಎಲ್ಲ ಈ ಸೊಸೈಟಿಗೆ ನಾನು ಹೇಳೋದಿಷ್ಟೇ ನಿಮ್ ಮಧ್ಯ ನಮ್ಮನ್ನ ಸೇರ್ಸ್ಕೊಂಡು ಈಗ ಅಂದ್ರೂ ಪರವಾಗಿಲ್ಲ ಆದ್ರೆ ನಮ್ಮನ್ನ ಒಂದ್ ಕಾಮನ್ ಮ್ಯಾನ್ ತರ ನೋಡಿ ನಾವ್ ನಿಮ್ಮ ನಿಮ್ಲೆಗಳಿಗೆ ನಾವು ಬದುಕ್ತಾ ಇದೀವಿ ಸೊ ಯಾರಿಗೂ ಸಿಂಪತಿ ಎಲ್ಲ ತೋರ್ಸ್ಬೇಡಿ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಆದಷ್ಟು ಒಂದು ಈಕ್ ಯು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾರೆ ನಮ್ಮ ಇಂಡಿಯಾ ಯೂನಿಟಿ ಇನ್ ಡೈವರ್ಸಿಟಿ ಎಲ್ಲಾ ಕಲ್ಚರ್ ಎಲ್ಲಾ ರಿಜನ್ಸ್ ಇರೋ ದೇಶ ಸೊ ನಮ್ಮನ್ನು ಈಕ್ವಲ್ ಆಗಿ ನೋಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಈ ಇನ್ಸಿಡೆಂಟ್ ನಾನು ಹೇಳಲೇಬೇಕು ನಮ್ಮ ಅಣ್ಣನೇ ಎಂಟೈಯರ್ ಫ್ಯಾಮಿಲಿನಲ್ಲಿ ಫಸ್ಟ್ ಗಂಡು ಪಾಪು ನಮ್ಮ ಅಣ್ಣ ಸೊ ಹೆಂಗೆ ಆಗೋಯ್ತವು ರಿಲೇಟಿವ್ಸ್ಗೆ ಅಂದರೆ ಹೋಗೋದೇವೆ ಸೋ ಜಸ್ ಫಸ್ಟು ಗಂಡು ಪಾಪು ಆಗೋಯ್ತಲ್ಲ ಬಿಕಾಸ್ ಎಲ್ರಿಗೂ ಹೆಣ್ಮಕ್ಳು ಆಮೇಲೆ ಗಂಡು ಮಕ್ಕಳು ಬಟ್ ನಮ್ಮಮ್ಮಿಗೆ ಫಸ್ಟ್ ಗಂಡು ಮಗು ಅವಾಗ ಮಾತ್ರ ಆ ಖುಷಿ ಇದ್ದಿದ್ದು ನಮ್ಮ ಮಮ್ಮಿ ಡ್ಯಾಡಿ ಲೈಫಲ್ಲಿ ಆಮೇಲೆ ಬಂದು ಡಾಕ್ಟರ್ ಹೇಳಿದ್ವು ನಿಮ್ಮ ಮಗ ಹ್ಯಾಂಡಿಕ್ಯಾಪ್ ಅಂತ ಅದು ಹೆಂಗಾಗೋಯ್ತು ಅಂದರೆ ಹಿಂಗಿದೆ ತಟ್ಟೆ ಹಿಂಗೆ ಉಲ್ಟಾ ಆಗೋಯ್ತು ಯಾರೇ ಯಾವಾಗ ಒಟ್ಟಕ್ಕೆ ಇಚ್ ಪಡ್ಕೊಂಡಿದ್ಗು ಅವಾಗೆಲ್ಲ ಫುಲ್ ಖುಷಿ ಆಗ್ಬಿಟ್ ಯಾರು ತುಂಬ ಖುಷಿ ಆಗಿದ್ರು ಅವಾಗ ಫುಲ್ಲು ಬೇಜಾಗಾಗ್ಬಿಟ್ಟು ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ಫುಲ್ ಬೇಜಾರಲ್ಲಿದ್ದು ಸೊ ಆಯಿತು ಪಗವಾಗ್ಲಿ ಇಂಥ ಮಗು ಹುಟ್ಟಿದ್ರು ನಮ್ಗೆ ಏನೂ ಬೇಜಾಗಿಲ್ಲ ನಾವು ನೋಡ್ಕೋತೀವಿ ಅಂತ ಬೆಳೆಸಿದ್ಗು ಅದಾಗಿದ್ದು ಎರಡು ವರ್ಷಕ್ಕೆ ನಾನು ಹುಟ್ಟಿದೆ ನನಗೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ವು ಬಟ್ ಸ್ಟಿಲ್ ಐ ವಾಸ್ ಆಲ್ಸೋ ಸೇಮ್ ಸೊ ಅವಾಗ ಮತ್ತೆ ಕಮೆಂಟ್ಸ್ಗಳಿಗೆ ಬಂತು ಈ ಆರು ಜನ ಯಾರು ನಮ್ಮ ಮಮ್ಮಿ ಡ್ಯಾ ನಮ್ಮ ಮಮ್ಮಿ ಡ್ಯಾಡಿಗೆ ಅವತ್ತು ಇವತ್ತು ಹೇಳ್ತಾರೆ ಏ ಸಾ ಅಶ್ವಿನಿ ನಾವ್ ಅವಾಗ ಅಪ್ಪ ಅಮ್ಮನ ನೋಡ್ಕೊತಾರಪ್ಪ ಆ ಲೆವೆಲ್ ಬೈಲ್ದಿದಾವೆ ಅಂತ ಹೇಳ್ತಾರೆ ಸೊ ಈ ತರ ಕೆಲವು ಇನ್ಸಿಡೆಂಟ್ಸ್ ಗಳು ನಮ್ಮ ಲೈಫಲ್ಲಿ ತುಂಬಾನೇ ಆಗಿದೆ ಆ್ಯಕ್ಚುಲಿ ಪ್ಲಸ್ ನಮ್ಮ ಡ್ಯಾಡಿ ಹಾರ್ಟ್ ಅಟ್ಯಾಕ್ ಆದಾಗ್ಲೂ ಅಷ್ಟೇ ಯಾರು ಹೆಲ್ಪ್ ಮಾಡಕ್ ಬರ್ಲಿಲ್ಲ ಆಮೇಲೆ ನಮ್ಮ ಡ್ಯಾಡಿ ನಮ್ಮನ್ನ ಕಷ್ಟ ಪಟ್ಕೊಂಡು ನಮ್ಮ ಮಮ್ಮಿ ಡ್ಯಾಡಿ ಇಬ್ಗು ನಾವು ಬಿ ಎನ್ ಎಮ್ ಕಾಲೇಜಲ್ಲಿ ಓದಿದ್ವು ಸೊ ಕಷ್ಟ ಪಟ್ಕೊಂಡು ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಿದ್ವು ಅವಾಗ ಹೇಳಿದೆ ಏನಂದ್ರೆ ಏನಕ್ಕೆ ಎಜುಕೇಶನ್ ಕೊಡಿಸ್ತೀವ ವೇಸ್ಟು ದಂಡ ಅಂತ ಯಾರ ಅವತ್ ತಂಗಂದ್ಗೋ ಇವತ್ತು ಫುಲ್ ಚೇಂಜ್ ಆಗಿ ಅಯ್ಯೋ ಸಾಗಲ್ ಸಿಗೋದೇ ಇಲ್ಲ ಕಾಲ್ಗೆ ಅಶ್ವಿನಿ ಕಾಲ್ಗೆ ಸಿಗಲ್ಲ ಅಷ್ಟು ಬ್ಯಿ ಆಗಿಬಿಟ್ಟಿದ್ದಾರೆ ನಿಮ್ಮ ನಿಮ್ಮಕ್ಳ ಬಿಡಿಪ್ಪ ನಿಮ್ಮನ್ನ ಮನೇಲಿ ನಿಮ್ಮನ್ನ ಮನೇಲಿ ಇರ್ಸಿ ಅವಾಗ ನೋಡ್ಕೊತಾ ಇದ್ದಾಗಂದ್ರೆ ಅಂದ್ರೆ ನಾರ್ಮಲ್ ಮಕ್ಳಿಗಿಂತ ಗ್ರೇಟ್ ಅನ್ನೋ ಲೆವೆಲ್ಗೆ ನಾವು ಬೆಳೆದಿದ್ವಿ ನಮ್ಮ ಡ್ಯಾಡಿ ಕೈಲೇ ಎತ್ತಿಸ್ಕೊಂಡು ಆಚೆ ಹೋಗೋದು ಇದು ನಾನು ಬ್ಲೆಸ್ಸಿಂಗ್ ಅಂತ ಹೇಳ ಅಥವಾ ಅವಗೂ ಲೈಕ್ ಏನು ಎಲ್ಲಿ ಅಂತ ಗೊತ್ತಿಲ್ಲ ಬಿಕಾಸ್ ನಮ್ಮ ಮಮ್ಮಿ ಡ್ಯಾಡಿ ಚಿಕ್ಕ ವಯಸ್ಸಲ್ಲಿ ನನ್ನ ನಮ್ಮನ್ನ ಹೇಗೆ ಈಗ ಇಟ್ಕೊಂಡಿದ್ವು ಇವಾಗ ಹಿಂಗೆ ಎತ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ಸೊ ಅಷ್ಟು ಪ್ಯಾಂಪಿಂಗ್ ಆಗಿ ಏನಾದ್ರು ಒಂದು ಬೇಕು ಅಂದ್ರೆ ಇನ್ಫ್ಯಾಕ್ಟ್ ನಿಮಗೆ ಬುದ್ಧ ಸ್ಟೋರಿ ಗೊತ್ತಿರ್ಬೋದು ಬುದ್ಧ ಫಸ್ಟ್ ಹಾಫ್ ಅವಾಗ ಲೈಫಲ್ಲಿ ಫಸ್ಟ್ ಹಾಫ್ ಹೇಗಿದ್ರು ಅವಾಗ ಅಪ್ಪ ಫುಲ್ಲು ಪ್ಯಾಲೇಸ್ ಅಲ್ಲಿ ಕಂಫರ್ಟ್ ಎಲ್ಲಾ ಕೊಟ್ಟು ಬೆಳೆಸಿದ್ರು ಇವತ್ತಿಗೂ ನಾನು ನನ್ನ ಲೈಫಲ್ಲಿ ಇರೋದು ಹಂಗೇನೆ ನಮ್ಗೆ ಏನಾದರೂ ಒಂದು ಬೇಕು ಅಂದ್ರೆ ನಮ್ಮ ಮಮ್ಮಿ ಡ್ಯಾಡಿ ಹೇಳಿದ್ರೆ ಸಾಕು ಅದನ್ನ ಮನೆಯಲ್ಲೇ ತರಿಸಿ ನಮಗೆ ಕೊಡಿಸ್ತಾರೆ ಅಷ್ಟು ಪ್ಯಾಂಪರಿಂಗ್ ಮತ್ತು ಏನಾದರೂ ಒಂದು ಮೂವಿ ನೋಡಬೇಕು ಅಂದ್ರೆ ಅಷ್ಟೇ ಇವತ್ತಿಗೂ ಕರ್ಕೊಂಡೋಗಿ ಮೂವೀಸ್ ತೋರಿಸ್ತಾರೆ ಆಮೇಲೆ ದೇವಸ್ಥಾನಗಳಿಗೆ ನಾವು ಸುತ್ತದೆ ಇರೋ ದೇವಸ್ಥಾನ ಇಲ್ಲ ಹೋಗದೆ ಇರೋ ಲೈಕ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಮಂಗ್ಳೂರು ಆಗಿರ್ಬೋದು ಮತ್ತೆ ಆಂಧ್ರ ಪ್ರದೇಶಲ್ಲಿ ತಿರುಪತಿ ಇವತ್ತಿಗೂ ಎಲ್ಲ ಕಡೆ ನಮ್ಮ ಮಮ್ಮಿ ಡ್ಯಾಡಿನೇ ನಮ್ಮನ್ನು ಎತ್ಕೊಂಡು ಹೋಗೋದು ಆ್ಯಕ್ಚುಲಿ ಅವಾಗ ಥರ ಮಾಡಿ ಮಾಡಿನೇ ಇವತ್ತು ನಾನು ಲೈಫಲ್ಲಿ ನಾನು ಇಷ್ಟರ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ಎಲ್ಗೂ ಹೇಳ್ತಾರೆ ಅಪ್ಪ ಅಮ್ಮ ಇಂದ ಇಷ್ಟು ಮುಂದೆ ಬಂದಿದ್ದೀನಿ ಅಂತ ಆದರೆ ನಾನು ಹೇಳ್ತೀನಿ ನಮ್ಮ ಅಪ್ಪ ಅಮ್ಮನಿಂದನೇ ನಾನು ಇವತ್ತು ಬದುಕಿರೋದು ಅವ್ರು ಇಲ್ಲ ಅಂದಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಅದು ಯಾವ ಕಸ ತೊಟ್ಟಿಗೆ ಬಿದ್ದಿರ್ತಿದ್ನೋ ಅಥವಾ ಏನಾಗಿರ್ತಿದ್ನೋ ನನಗೆ ಅದು ಕಲ್ಪಿಸಿಕೊಳಕು ನನಗೆ ಮನಸ್ಸಿಲ್ಲ ಐ ಮೀನ್ ಅದನ್ನ ಇಮ್ಯಾಜಿನ್ ಕೂಡ ನಂಗೆ ಆಗೋಲ್ಲ ಅಷ್ಟು ಕಷ್ಟ ಆಗಿರ್ತಿತ್ತು ಸೊ ಇವತ್ತು ನಾನು ಬದುಕಿದ್ದೀನಿ ನಂದು ಒಂದು ಲೈಫ್ ನನಗೂ ಒಂದು ಐಡೆಂಟಿಟಿ ಸಿಕ್ಕಿದೆ ಅಂದರೆ ಅದು ನಮ್ಮ ಅಪ್ಪ ಅಮ್ಮನಿಂದ ಮಾತ್ರ ಸೊ ಅವ್ರು ಕೊಟ್ಟಿರೋ ಭಿಕ್ಷೆನೇ ನಾನು ಇವತ್ತು ಇಲ್ಲಿವರೆಗೂ ಮಾಡಿಗೋಕ್ ಸಾಧ್ಯ ಆಯಿತು ಪ್ಲಸ್ ನಂದು ಒಂದು ಆಸೆ ಏನು ಅಂದರೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಮ್ಮದು ಅಂತ ಒಂದು ಪ್ರಾಪರ್ಟಿ ಏನೂ ಇಲ್ಲ ನಮ್ಮ ಅಮ್ಮ ಮಮ್ಮಿ ಡ್ಯಾಡಿ ಏನೇನು ಸಂಪಾದನೆ ಮಾಡಿದ್ರು ಅದೆಲ್ಲ ನಾ ನನಗೆ ಆಪರೇಷನ್ ಟ್ರೀಟ್ಮೆಂಟ್ಸ್ಗೆ ಅಂದರೆ ನನಗೂ ಆಪ್ರೇಷನ್ ಆಗಿಲ್ಲ ನನಗೆ ಟ್ರೀಟ್ಮೆಂಟ್ಗೆ ಮತ್ತು ನಮ್ಮ ಅಣ್ಣ ಆಪರೇಷನ್ ಸರ್ಜರಿಗೆ ಎಲ್ಲ ದುಡ್ಡು ಖರ್ಚು ಮಾಡಿದ್ರು ಎಲ್ಲರೂ ಹೇಳ್ತವೆ ಏನು ಒಂದು ಆಸ್ತಿ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಮಕ್ಳಿಗೆ ನಿಜವಾದ ಆಸ್ತಿನೇ ಅವ್ರ ಅಪ್ಪ ಅಮ್ಮ ಕೊಡ್ಸೋ ವಿದ್ಯಾ ಅಭ್ಯಾಸ ಪ್ರೀತಿ ವಿಶ್ವಾಸ ಯಾಕಂದ್ರೆ ಪ್ರತಿ ಒಬ್ಬರು ಇಂಡಿಪೆಂಡೆಂಟ್ ಅವ್ರು ಕಾಲ ಮೇಲೆ ಅವ್ಳಿಗೆ ನಿಂತ್ಕೋತವೆ ಅಂದರೆ ಅವ್ರು ದುಡಿಯೋ ದುಡಿಯೋ ಶಕ್ತಿ ಇದ್ದೇ ಆಗತ್ತೆ ಸೊ ನಮ್ಮ ಮಮ್ಮಿ ಡ್ಯಾಡಿನೂ ಅಷ್ಟೇ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗಿಗದು ಒಂದೇ ಆಸೆ ಏನು ಅಂದರೆ ನಮ್ಮ ಮಮ್ಮಿ ಡ್ಯಾಡಿಗೆ ಒಂದು ಸ್ವಂತ ಮನೆ ಕೊಡಿಸ್ಬೇಕು ಏನಕ್ಕೆ ಅಂದರೆ ಆಸ್ತಿ ಮಾಡೋ ಉದ್ದೇಶದಿಂದ ಅಲ್ಲ ನಮ್ಮ ನಾಮ ಜನದಲ್ಲಿ ಲೈಕ್ ನಾನು ನಾರ್ಮಲ್ ಆಗಿದ್ದಿದ್ಗೆ ಮೇ ಬಿ ನಾರ್ಮಲ್ಗಲ್ತಾಗ ಮದುವೆ ಮಾಡಿಕೊಂಡು ನಮ್ಮದು ಲೈಫ್ ಬೆಲೀತಿತ್ತು ಏನೋ ಬಟ್ ಬೀಯಿಂಗ್ ಅಟ್ ಡಿಫ್ರೆಂಟ್ ಲೇಬಲ್ ಇದು ಕಷ್ಟ ಸೊ ಏನು ಅಂದರೆ ನಮ್ಮ ನಾಮ ಜನದಲ್ಲಿ ಕೊನೆಯಲ್ಲಿ ಯಾವ ಉಲಿತಗೋ ಅವರಿಗೆ ಆ ಮನೆ ಇರಬೇಕು ಅನ್ನೋದು ಒಂದೇ ಆಸೆಯಿಂದ ನಾವು ಒಂದು ಸ್ವಂತ ಮನೆ ತಗೋಬೇಕು ಅಂತ ಆಸೆ ಸೊ ಇದನ್ನು ನಾನು ಮಮ್ಮಿ ಡ್ಯಾಡಿಗೆ ಕೊಟ್ಟಿದ್ದಿನ ನಾನು ಲೈಫ್ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಸೊ ನಾನು ಸೆಕೆಂಡ್ ಪಿ ಯುನಲ್ಲಿದ್ದಾಗ ಮತ್ತೆ ನಮ್ಮ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅದು ಹೆಂಗಿತ್ತು ಅಂದರೆ ನಮಗೆ ತುಂಬಾ ಕಷ್ಟ ಆಯಿತು ಲೈಫ್ ಲೀಡ್ ಮಾಡೋಕ್ಕೆ ಎಷ್ಟೊಂದು ಸರ್ತಿ ನಾನು ಅಂದ್ಕೊಂಡಿದ್ದೀನಿ ಯಾಕೆ ನಾನೇ ಅಂತ ಯಾಕಂದರೆ ಅಟ್ಲೀಸ್ಟ್ ತಂದೆ ತಾಯಿಗೆ ಒಂದು ಹೆಲ್ಪಿಂಗ್ ಅಂತ ಹೇಗಬೇಕು ನಾನು ನಮ್ಮನ್ನ ಲೈಕ್ ಏನೂ ಇವಾಗ ಸೊ ಸ್ಟಿಲ್ ನಮ್ಮ ಡ್ಯಾಡಿಗೆ ಆ ಟೈಮಲ್ಲಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ತುಂಬಾ ಬೇಜಾರಾಗಾಯಿತು ಸೊ ಎಜುಕೇಷನ್ ಆಗ ಮೇಲೆ ಎಲ್ಲರಿಗೂ ಆಡ್ಕೋತಿದ್ ವೇಸ್ಟ್ ಎಜುಕೇಷನ್ ಕೊಡ್ಸೋದು ಹಂಗೆ ಹೇಗೆ ಅಂತ ಬಟ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಟೂ ತೌಸಂಡ್ ಟ್ವೆಲ್ಲಲ್ಲಿ ಎಕ್ಸ್ಪೆಕ್ಟೇ ಹೆಗ ನಾನು ಶೆಶಾಯ ಡಿಸಬಿಲಿಟಿ ಟ್ರಸ್ಟಿಂದ ಕಾಲ್ ಬಂತು ನನಗೆ ಈ ಥರ ಆ್ಯಪ್ಟಿಟ್ಯೂಡ್ ಟ್ರೈನಿಂಗ್ ಇದೆ ನೀವು ಬಂದು ಸದಕೊಂಡು ನಿಮಗೆ ಕೆಲಸ ಸಿಕ್ಕಿದ್ಗು ಸಿಕ್ಬೋದು ಲೈಕ್ ಟ್ರೈ ಮಾಡಿ ಅಂತ ಹೇಳಿದ್ಗು ಸೊ ಆ್ಯಕ್ಚುಲಿ ಯಾರಿಗೂ ನಂಬಿಕೆ ಹೆಣ್ಣೀಗ ನಮಗೆ ಕೆಲಸ ಸಿಗತ್ತೆ ಅಂತ ಆದ್ರೂ ನಾನು ನಮ್ಮನ್ನು ಫುಲ್ ಫೋರ್ಸ್ಫುಲಿ ನಮ್ಮ ಮಮ್ಮಿ ಡ್ಯಾಡಿಗೆ ಒಪ್ಸಿ ಆಮೇಲೆ ಹೋದ್ವಿ ಅಲ್ಲಿ ಲೈಕ್ ಹದಿನೈದು ದಿನದಲ್ಲೇ ನಮಗೆ ಐ ಬಿ ಎಮ್ ಕಂಪ್ನಿಯಿಂದ ಅಪರ್ಚುನಿಟಿ ಬಂತು ಐದು ಜನ ಹೋಗಿದ್ವಿ ಅಲ್ಲಿ ಎಲ್ಲರಿಗೂ ಡಿಫ್ರೆಂಟ್ಲಿ ಎಬಲ್ಡ್ ಆದರೆ ಏನು ಅಂದರೆ ಎಲ್ಲರೂ ಹೈ ಫೈ ಪ್ರೊಫ್ ಹೈ ಫೈ ಕ್ವಾಲಿಫೈಡ್ ಆಗಿದ್ವು ಬಿ ಕಾಮ್ ಎಮ್ ಕಾಮ್ ಮತ್ತು ಡಬಲ್ ಡಿಗ್ರಿ ಮಾಡಿ ಹೋಗು ನಾನು ನಾನು ನಮ್ಮ ಅಣ್ಣ ಬಿ ಎ ಮಾಡಿದ್ವಿ ಬಿಕಾಸ್ ಆಫ್ ಫಿನಾನ್ಷಿಯಲ್ ವೀಕು ತುಂಬ ಕಷ್ಟ ಆಗೋದಕ್ಕಿಂತ ನಾವು ಕರೆಸ್ಪಾಂಡೆನ್ಸಲ್ಲಿ ಓದಬೇಕಾಗಿತ್ತು ಸೊ ಹಾಗಾಗಿ ಕರೆಸ್ಪಾಂಡೆನ್ಸಲ್ಲಿ ಓದೋ ಟೈಮಲ್ಲಿ ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಕಾಲೇಜಲ್ಲಿ ನಾನು ನಮ್ಮ ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ನಲ್ಲ ಸೊ ಆ ಟೈಮಲ್ಲಿ ನಾವು ಮನೇಲೆ ಕುತ್ಕೊಂಡು ಹೋದಂಥ ಸಿಚುವೇಶನ್ ಆಯಿತು ಕರೆಸ್ಪಾಂಡೆನ್ಸಲ್ಲಿ ಓದಿದ್ವಿ ಸೊ ಅಲ್ಲಿ ನಮಗೆ ಏನು ಅಂದರೆ ಫ್ಯಾಮಿಲಿ ರಿಲೇಟಿವ್ಸ್ಗಿಂತ ಆಚೆದವ್ರೆ ತುಂಬ ಹೆಲ್ಪ್ ಮಾಡಿದ್ವಿ ಅವಾಗ ಬಂದವರಿಗೆ ಮಾರ್ಗದರ್ಶಿ ಗೀತಾಮಗತ ಅಂತ ಸೊ ಒಬ್ರು ಕಷ್ಟದಲ್ಲಿದ್ದಾಗ ಆ ಕಷ್ಟನ ಇನ್ನೊಬ್ರಿಗೆ ಅರ್ಥ ಆಗಬೇಕು ಅಂದರೆ ಅವ್ರಿಗೂ ಅದೇ ಕಷ್ಟದಲ್ಲಿರಬೇಕು ಸೊ ಅವ್ರಿಗೂ ಕೂಡ ಡಿಫ್ರೆಂಟ್ಲಿ ಏಬಲ್ ಸೊ ಅವ್ರಿಗೆ ನನ್ನ ಕಷ್ಟ ಏನು ಅಂತ ಅರ್ಥ ಆಗಿ ಲೈಕ್ ನಮಗೆ ಮನೆಯಲ್ಲೇ ಬುಕ್ಸ್ ಕೊಟ್ಟು ಓದೋಕ್ಕೆ ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಅವಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗೀತಾ ಮ್ಯಾಮ್ಗೆ ಸೊ ಅವಾಗ ಬುಕ್ಸ್ ಕೊಡ್ಸಿದ್ಗು ಪ್ಲಸ್ ಐ ಬಿ ಎಮ್ ಅಲ್ಲಿ ನಾನು ಹೇಳಿದ್ಮೇಲೆ ಇಂಟರ್ವ್ಯೂಗೆ ಹೋದ್ವಿ ಸೊ ಸೆವೆನ್ ಓ ಕ್ಲಾಕ್ಗೆ ನನ್ನ ನಮ್ಮ ಅಣ್ಣನ ಒಂದು ಗುಂಮು ಕರ್ಕೊಂಡೋಗಿ ವಂಡರ್ ಆಫ್ ಪೇಪರ್ಸ್ ಕೊಟ್ಟು ನಾನು ಐ ವಾಸ್ ಒಡ್ರಿಂಗ್ ಏನಕ್ಕೆ ನಾನು ಈ ಪೇಪರ್ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಅಂತ ನಾನು ಅವ್ನ ಕೇಳಿದೆ ಅವಾಗಂದು ವೆನ್ ಯು ಆರ್ ಸ್ಟಾರ್ಟಿಂಗ್ ಅಂದರೆ ನೀವು ಈ ಪೇಪರ್ನ ಫಿಲ್ ಅಪ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಯು ಹ್ಯಾವ್ ಸೆಲೆಕ್ಟೆಡ್ ಅಂತ ಆವಾಗ ನನ್ನ ಲೈಫಲ್ಲಿ ಅನಿಸ್ತು ನಾನು ಹುಟ್ಟಿದ ಡಿಸೆಬಿಲಿಟಿ ಅದೂ ಬದುಕ್ ತಗೋದು ಎಬಿಲಿಟಿ ಇದ್ದು ನಾನು ಪ್ರೂವ್ ಮಾಡಿದ್ದು ಫಸ್ಟ್ ಸ್ಟೆಪ್ ನಾನು ನಮ್ಮಣ್ಣ ಸೊ ಐ ಬಿ ಎಮ್ ಅಲ್ಲಿ ನಮ್ಮ ಕೆರಿಯರ್ ಸ್ಟಾರ್ಟ್ ಆಯಿತು ಟು ತೌಸಂಡ್ ಟ್ವೆಲ್ ನಾನು ನನ್ನ ಲೈಫಲ್ಲಿ ಯಾವಾಗಲೂ ಫಾಲೋ ಮಾಡೋದು ಏನು ಅಂದರೆ ಮುಂದೆ ಹಿಟ್ಟು ಹೆಜ್ಜೆ ಹಿಂದೆ ಇಡಬಾರ್ದು ಸೊ ಆತ ಫಾಲೋ ಮಾಡ್ಕೊಂಡು ಬಂದಿದ್ದೆ ನೆಕ್ಸ್ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು ಅಂತ ನನಗೆ ಇನ್ನೊಂದೇನು ಅಂದರೆ ನಾನು ಹಿಂಗಿದ್ಗು ನನ್ನ ಆಸೆಗಳು ಮಾತ್ರ ಬೆಟ್ಟದಷ್ಟಿರುತ್ತೆ ಅಷ್ಟು ಆಸೆಗಳು ನನಗೆ ಸೊ ಡೆಲ್ ಇಂಟರ್ನ್ಯಾಷನಲ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಎಂಪ್ಲಾಯ್ ಡೆಲ್ಫೋಗಿ ಇರೋದು ಫಸ್ಟ್ ಡಿಫ್ರೆಂಟ್ಲಿ ಏಬಲ್ಡ್ ಎಂಪ್ಲಾಯ್ ನಾನೇ ನಮ್ಮ ಬಿಲ್ಡಿಂಗಲ್ಲಿ ಸೊ ನಾನು ಸೇರ್ಕೊಳ್ಳೋಕ್ ಮುಂಚೆನೇ ನಮ್ಮ ಬಿಲ್ಡಿಂಗ್ ಎಲ್ಲ ಆಟೋ ಲೈಕ್ ಮಾಡಿಫೈ ಮಾಡಿದ್ಗು ನಮ್ಮ ಮ್ಯಾನೇಜರ್ ವಿನೀತ್ ಮೆನನ್ ಅಂತ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಾದ ಮೇಲೆ ಅಲ್ಲಿ ಸೇರ್ಕೊಂಡು ಲೈಕ್ ಇಲ್ಲಿವರೆಗೂ ತ್ರೀ ಇಯರ್ಸ್ ಆಗಿದೆ ಓವರ್ ಆಲ್ ಎಮ್ ಎನ್ ಸಿ ಜರ್ನಿ ಅಂತಂದರೆ ಏಯ್ಟ್ ಇಯರ್ಸ್ ಆಗಿದೆ ಐ ಆಮ್ ವೆರಿ ಮಚ್ ಹ್ಯಾಪಿ ಸೊ ಈ ಕೆಲಸ ಕೊಡಿಸಿದಾಗು ನಮಗೆ ಮೇನ್ ಅನುಗಾಧ ಮ್ಯಾಮ್ ಸೊ ಅವ್ರು ಇನ್ನೊಬ್ಬರು ಪರ್ಸನ್ ನಮಗೆ ಹೆಲ್ಪ್ ಮಾಡೋಕ್ಕೆ ಬಿಕಾಸ್ ನಮ್ಮ ಹೋಗಿ ನಮ್ಮನ್ನು ನಂಬದೇ ಇದ್ದಾಗ ಒಲ್ ಹೋಗು ನಮ್ಮನ್ನು ನಂಬತ್ತಾಗೋಕ್ಕೆ ಅವಾಗೆ ಎಕ್ಸಾಂಪಲ್ ಇನ್ನೊಂದು ಜರ್ನಿ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ನಾನು ಫ್ಲೈಟಲ್ಲಿ ಅಂದರೆ ಫ್ಲೈಟ್ ನೋಡುವಾಗ ನಾನು ಕೂಡ ಯಾವಾಗ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದು ಅಂತ ತುಂಬ ಆಸೆ ಇತ್ತು ನನ್ನ ಲೈಫಲ್ಲಿ ನನಗೆ ಸಿಕ್ಕಿರೋದಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟಿ ವಿಚ್ ಗೇವ್ ಮೀ ಇಮೆನ್ಸ್ ಹ್ಯಾಪಿನೆಸ್ ಅಂತ ಹೇಳ್ಬೋದು ಸೊ ಅದು ಬಂದು ಟ್ವೆಂಟಿ ಸೆವೆಂಟೀನಲ್ಲಿ ರೆಪ್ರೆಸೆಂಟಿಂಗ್ ಇಂಡಿಯಾ ಐ ವಾಸ್ ಅ ಗೆಸ್ಟ್ ಸ್ಪೀಕಲ್ ಟು ಶಿಕಾಗೊ ಸೊ ಟೆನ್ ಡೇಸ್ ಅಲ್ಲಿ ನಾನು ಸ್ಟೇ ಆಗಿದ್ದೆ ಸೊ ಅಮೆರಿಕ ಇಂಡಿಯಾ ಫೌಂಡೇಶನ್ ಮತ್ತು ಶಿಶಾಯ ಡಿಸೆಬಿಲಿಟಿ ಟ್ರಸ್ಟ್ ಇಬ್ಗೂ ಕೋಆರ್ಡಿನೇಟ್ ಮಾಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಇನ್ನೊಂದೇನು ಅಂದರೆ ಯಾರಿಗೂ ಇಂಥ ಆಪರ್ಚುನಿಟಿ ಸಿಗಲ್ಲ ಅನ್ಬೋದು ಏನು ಅಂದರೆ ನಾನು ಓದಿದ ಸ್ಕೂಲಲ್ಲಿ ನನಗೆ ಡಿಸೆಬಿಲ್ ಡಿಸೆಂಬರ್ ತರ್ಡ್ ವರ್ಲ್ಡ್ ಡಿಸೆಬಿಲಿಟಿ ಡೇ ದಿನ ಅಚೀವ್ ಅವಾರ್ಡ್ ಕೊಟ್ಟರು ಅದು ನಮ್ಮ ಪ್ರಿನ್ಸಿನೇ ಕೊಟ್ಟಿದ್ದು ಇಟ್ ವಾಸ್ ವೆರಿ ನೈಸ್ ಹ್ಯಾಪಿ ಮೂಮೆಂಟ್ ಸೊ ಅದು ಬಿಟ್ಟರೆ ನಾನು ಟೂ ಫ್ಯಾಷನ್ ಶೋಗೆ ಮಾಡೆಲ್ಸ್ ಆಗಿದ್ದರೆ ಒಂದು ಸ್ಫೂರ್ತಿ ವಿಶ್ವಾಸ್ ಶೀ ಈಸ್ ಅ ಲೈಫ್ ಕೋಚ್ ಆ್ಯಂಡ್ ಸರ್ಟಿಫೈಡ್ ಟ್ರೈನರ್ ಆಫ್ ದರ್ಶನ್ ಸೋಮಯ್ಯ ಅಂತ ಸೊ ಇನ್ನೂ ಹೇಳಬೇಕಂದ್ರೆ ಟ್ವೆಂಟಿ ಟ್ವೆಂಟಿನಲ್ಲಿ ನನ್ನ ಲೈಫಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಏನು ಅಂದರೆ ನನಗೆ ಮಾತಾಡೋದಂದ್ರೆ ತುಂಬಾ ಇಷ್ಟ ಸೊ ಐ ಆಮ್ ವೆರಿ ಮಚ್ ಪ್ಯಾಷನೆಟ್ ಅಬೌಟ್ ಆ್ಯಂಕರಿಂಗ್ ಸೊ ಟ್ವೆಂಟಿ ನೈಂಟೀನಲ್ಲಿ ಫೈವ್ ಈವೆಂಟ್ಸ್ಗೆ ನಾನು ನಮ್ಮನ್ನು ಆ್ಯಂಕರಿಂಗ್ ಮಾಡಿದ್ವಿ ಸೊ ನಾನೇ ಈಗ ಒಂದು ಶೋ ನಡೆಸ್ತೀನಿ ಇನ್ಸ್ಟಾಗ್ರಾಮಲ್ಲಿ ಸೊ ಎವ್ರಿ ವೀಕೆಂಡ್ ಒಬ್ಬಗು ಡ್ರೀಮ್ ಚೇಜನ್ನು ಕಲಿಸ್ಬಿಟ್ಟು ನಾನು ಇಂಟರ್ವ್ಯೂ ಮಾಡ್ತೀನಿ ಸೊ ನನ್ನ ಶೋಗೆ ನಾನು ಡ್ರೀಮ್ ಚೇಜಾಗಂತ ಯಾಕೆ ಆಸೆ ಇಲ್ಲ ಲೈಕ್ ಯಾಕೆ ಹೆಸ್ರು ಇಟ್ಟೆ ಅಂದರೆ ಪ್ರತಿಯೊಬ್ಬ ಜೀವನದಲ್ಲೂ ಕಷ್ಟ ಅಂತ ಇರುತ್ತೆ ಆ ಕಷ್ಟ ಬಂದ ತಕ್ಷಣ ಅಯ್ಯೋ ನನ್ನ ಲೈಫಲ್ಲಿ ಏನೂ ಆಗೋಲ್ಲ ಅಂತ ಬಿಟ್ಟರೆ ಲೈಫಲ್ಲಿ ಏನು ಅಡ್ವೆಂಚರ್ಸ್ ಲೈಫಲ್ಲಿ ಥ್ರಿಲ್ಲಂಗೇ ಇರೋಲ್ಲ ಬಟ್ ಆದರೂ ಕಷ್ಟ ಇದ್ದಗೂ ಪರವಾಗಿಲ್ಲ ಅಚೀವ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅಚೀವ್ ಮಾಡೋರೆ ಡ್ರೀಮ್ ಚೇಜಾಗಂತ ಸೊ ಹಾಗಾಗಿ ಇವತ್ತಿನವರೆಗೂ ತರ್ಟಿ ತ್ರೀ ಗೆಸ್ಟ್ಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ ಬಿಟ್ ಫಿಲಮ್ ಇಂಡಸ್ಟ್ರಿ ಸಿಂಗರ್ ಡೆಂಟಿಸ್ಟ್ ಮೋಟಿವೇಶ್ನಲ್ ಸ್ಪೀಕರ್ ಸೋಷಿಯಲ್ ವರ್ಕರ್ ಸೊ ಇದರಿಂದ ಒಬ್ಬರು ಜೀವನ ಇನ್ಸ್ಪೈರ್ ಆಗುತ್ತೆ ಅಂದರೆ ಐ ವಿಲ್ ಬಿ ಸೋ ಹ್ಯಾಪಿ ಆ್ಯಕ್ಚುಲಿ ಇವಾಗ ನಾನು ಪ್ರೆಸೆಂಟ್ ಸಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಗೋಲ್ ಏನು ಅಂದರೆ ಐ ವಾಂಟ್ ಟು ಮೇಕ್ ಮೈ ಪೊ ಪ್ಯಾಷನ್ ಆ್ಯಸ್ ಅ ಪ್ರೊಫೆಷನ್ ಸೊ ನಾನು ದೊಡ್ಡ ಫಿಲಮ್ ಫೇರ್ ಅವಾರ್ಡ್ ಹೋಸ್ಟ್ ಮಾಡಬೇಕು ಆ್ಯಂಡ್ ನನ್ನ ಫೇವ್ರೇಟ್ ಹೀಗೋ ದರ್ಶನ್ ಸೊ ಅವರಿಗೆ ಅವಾರ್ಡ್ ಕೊಡ್ತಾ ನಾನು ಆ ಶೋನ ಹೋಸ್ಟ್ ಮಾಡಬೇಕು ದರ್ಶನ್ ನನ್ನ ಪಕ್ಕದಲ್ಲಿ ನಿಂತಿರ್ಬೇಕು ಇನ್ಫ್ಯಾಕ್ಟ್ ನಾನು ಇದು ನನ್ನ ವಿಷನ್ ಆಫ್ ಲೈಫ್ ಇದನ್ನು ನಾನು ನನ್ನ ಶೋನಲ್ಲಿ ಬಂದಿರೋ ಫಸ್ಟ್ ಗೆಸ್ಟ್ ಕೈಲಿ ಅಂದರೆ ಈಸ್ ಅ ಆರ್ಟಿಸ್ಟ್ ಕಮ್ ಡೆಂಟಿಸ್ಟ್ ಬೈ ಪ್ಯಾಶನ್ ಈಸ್ ಅ ಆರ್ಟಿಸ್ಟ್ ಪ್ರೊಫೆಷನ್ ಈಸ್ ಅ ಡೆಂಟಿಸ್ಟ್ ಸೊ ಅವ್ರ ಕೈಯಲ್ಲಿ ನಾನು ಮಾಡಿಸಿದಂತಹ ಚಿತ್ರ ಏನು ಅಂದರೆ ಒಂದು ಫಿಲಮ್ ಫೇರ್ ಅವಾರ್ಡಲ್ಲಿ ನಾನು ಶೋ ಹೋಸ್ಟ್ ಮಾಡ್ತೀನಿ ನನ್ನ ಪಕ್ಕ ದರ್ಶನ್ ಹೋಗಿ ಅವಾರ್ಡ್ ಇಟ್ಕೊಂಡು ನಿಂತಿದ್ದಾರೆ ಸೊ ನನ್ನ ಲೈಫ್ ಗೋಲ್ ಇದು ನಾನು ಒಂದು ದೊಡ್ಡ ಫಿಲಮ್ ಫೇರ್ ಅವಾರ್ಡ್ ಹೋಸ್ಟ್ ಮಾಡಬೇಕು ಇಂಡಿಯಾದಲ್ಲಿ ಫಸ್ಟ್ ಎನ್ ಸಿ ಆನ್ ವೀಲ್ ಚೇರ್ ಅಂತ ಕರ್ಸ್ಕೊಳ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಸೊ ನನಗೆ ಫೇವ್ರೇಟ್ ಹೀಗೋ ಬಂದು ದರ್ಶನ್ ಏನಕ್ಕೆ ಅಂದ್ರೆ ದರ್ಶನ್ ಜರ್ನಿ ನೋಡಿದಾಗ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಬಂದಿದ್ದಾಗ ಮ್ಯಾನ್ ಆಗಿರ್ಬೋದು ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು ಮತ್ತೆ ಫಿಲಮಲ್ಲಿ ಸೈಡ್ ರೋಲ್ಸ್ ಇಂದ ಮಾಡ್ಕೊಂಡು ಮಾಡ್ಕೊಂಡು ಇವತ್ತೇ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಬೆಳೆದಿದ್ದಾರೆ ಸೊ ಅವ್ರನ್ನ ನೋಡಿದಾಗ ನಂಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ ಬಿಕಾಸ್ ನಮಗೂ ಅಷ್ಟೇ ಲೈಫಲ್ಲಿ ಡೈರೆಕ್ಟಾಗಿ ಏನು ಗೋ ಅಂದರೆ ಡೈರೆಕ್ಟಾಗಿ ಒಂದು ಪೊಸಿಷನ್ ಅಂತ ಸಿಕ್ಕಿಲ್ಲ ನಾನು ನಮ್ಮ ಅಣ್ಣಂದು ಫಸ್ಟ್ ಸ್ಯಾಲ್ರಿ ಏನು ಗೊತ್ತಾ ಸಿಕ್ಸ್ ತೌಸಂಡ್ ಸೊ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಬಂದಿದ್ದೀವಿ ಇವತ್ತು ನಾವು ಅಟ್ಲೀಸ್ಟ್ ಮೇ ಮ್ಯಾನೇಜಬಲ್ ಪೊಸಿಷನಿಗೆ ಬಂದಿದ್ವಿ ಸೊ ದರ್ಶನ್ ನೋಡಿದಾಗ ನಂಗೆ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ ಅವಾಗ ಯಾವಾಗ ಹಂಗಿಲ್ಲದೆ ಅವಾಗ ಇಂಡಿಪೆಂಡೆಂಟಾಗಿ ಸ್ವಂತವಾಗಿ ಬೆಳೆದುಕೊಂಡು ಬೆಳ್ಕೊಂಡು ಬಂದು ಇವತ್ತು ಚಾಲೆಂಜಿಂಗ್ ಆಗಿ ನಿಂತಿದ್ದಾರೆ ಸೊ ನನ್ನ ಲೈಫಲ್ಲೂ ನನಗೆ ಅದೇ ಆಸೆ ಪ್ಲಸ್

ಸೊ ಇದು ನನ್ನ ಲೈಫ್ ಗೋಲ್ ಆ್ಯಂಡ್ ದಟ್ಸ್ ದ ರೀಸನ್ ಐ ಲೈಕ್ ದರ್ಶನ್ ನಾನು ಕೆಲವು ಸಿನಿಮಾ ಮಾತ್ರ ತೇಟ್ರಿಗೆ ಹೋಗಿ ನೋಡಿರೋದು ಬಿಕಾಸ್ ಎಲ್ಲ ಟೈಮಲ್ಲೂ ನಾವು ಆ್ಯಕ್ಚುಲಿ ನಾವು ಮಮ್ಮಿ ಡ್ಯಾಡಿಕಲ್ಲಿ ಎಚ್ಕೊಂಡೋಗ್ ನಮಗೂ ಒಂಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಕೆಲವು ಸಿನಿಮಾ ಮಾತ್ರ ನಾನು ಫಿಲಮಲ್ಲಿ ಲೈಕ್ ಥಿಯೇಟ್ರಲ್ಲಿ ನೋಡಿದ್ದು ಅದು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಫಿಲಮು ನಾನು ಟಿ ವಿನಲ್ಲೇ ನೋಡಿದ್ದು ಲೈಕ್ ಯಜಮಾನ ಆಗಿರ್ಬೋದು ಚಕ್ರವರ್ತಿ ಆಗಿರ್ಬೋದು ಮತ್ತೆ ಗಜ ಮೆಜೆಸ್ಟಿಕ್ ಮತ್ತು ಲಾಲಿ ಹಾಡು ಅವ್ರು ಪ್ರತಿ ಒಂದು ಫಿಲಮಲ್ಲಿ ಒಂಥ ಯುನಿಕ್ ಇರತ್ತೆ ಪ್ಲಸ್ ಅವ್ರು ಮಾಡೋ ಆಕ್ಟಿಂಗ್ ಇದೆಯಲ್ಲ ಅವಾಗ ಸ್ಟೇಜ್ ಲೈಕ್ ಫಿಲಮಲ್ಲಿ ಬಂದ ತಕ್ಷಣ ಅವರು ಹೀಗೋ ಅನ್ನೋದ್ಕಿಂತ ನನ್ನ ಫ್ರೆಂಡ್ ಅಂತ ಅನಿಸ್ತದೆ ಯಾಕೆ ಅಂದ್ರೆ ದರ್ಶನ್ ಇಸ್ ಮೈ ಫೇಸ್ಬುಕ್ ಫ್ರೆಂಡ್ ಮತ್ತೆ ಇನ್ನೊಂದು ಸ್ಪೆಷಲ್ ಇನ್ಸಿಡೆಂಟ್ ಏನ್ ಗೊತ್ತಾ ಟ್ವೆಂಟಿ ಸಿಕ್ಸ್ಟೀನ್ ಫೆಬ್ರವರಿ ಟ್ವೆಂಟಿ ಏತ್ ಸಂಡೇ ಟೂ ಫೋರ್ಟಿ ಫೈವ್ ಪಿ ಎಂ ದರ್ಶನ್ ಅವ್ರಿಗೆ ನನಗೆ ಕಾಲ್ ಮಾಡಿದ್ರು ನಾನು ಹೋಗಿ ಯಾವಾಗಲೂ ಮೆಸೇಜ್ ಮಾಡ್ತಿದ್ದೆ ಫೇಸ್ಬುಕ್ಕಲ್ಲಿ ಬಿಕಾಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಅವಾಗ ಡಿಫ್ರೆಂಟ್ಲಿ ಏಲ್ಡ್ ಅವ್ರ ಜೊತೆ ಬರ್ತ್ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಸೊ ನಾನು ಕೂಡ ಐ ಹ್ಯಾವ್ ನೋ ಹೆಸಿಟೇಷನ್ ಟು ಟೆಲ್ ಐ ಆಮ್ ಡಿಫ್ರೆಂಟ್ಲಿ ಏಬಲ್ ಸೊ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ನೀವು ಬುದ್ಧಿಮಾಂದಿಯ ಮಕ್ಕಳ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದೀಗ ಅಂತ ಗೊತ್ತಾಯಿತು ನಾನು ಕೂಡ ಡಿಫ್ರೆಂಟ್ಲಿ ಏಬಲ್ ಐ ಆಮ್ ಸೊ ಕ್ವೇಜಿ ಫ್ಯಾನ್ ಆಫ್ ಯು ಸಾಧ್ಯವಾದಾಗ ನನಗೆ ಒಂದು ಕಾಲ್ ಮಾಡಿ ಅಂತ ಪ್ರತಿ ಡೇ ಆ್ಯಂಡ್ ನೈಟ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗ್ರೀಟಿಂಗ್ ಮೆಸೇಜ್ ಕಲಿಸ್ ದರ್ಶನ್ಗೂ ಕಳಿಸ್ತಿದ್ದೆ ನನ್ನ ನಂಬರ್ಗೂ ಆಗ್ತಿದೆ ಸೊ ಆವತ್ತು ಕಾಲ್ ಮಾಡಿದ್ರು ಅದು ಹೆಂಗಿತ್ತು ಅಂದಾಗ ನಾನು ಮಲಗಿದ್ದೆ ಸಡನ್ ಆಗಿ ಕಾಲ್ ಮಾಡಿದ್ಗವಾಗ ಪಿ ಎ ಕಾಲ್ ಮಾಡ್ಬಿಟ್ಟು ಅಶ್ವಿನಿಯವಾಗ ಅಂದ್ಗೂ ಅಂದೆ ಆ ದರ್ಶನ್ ಸಲ್ ಮಾತಾಡ್ತಾಗಂತೇ ಅಮ್ಮ ಒಂದ್ ನಿಮಿಷ ಅಂದ ದರ್ಶನ ಯಾವ ದರ್ಶನ್ ಅಂತ ಶಾಕ್ ಆಗೋಯ್ತು ಆಮೇಲೆ ದರ್ಶನ್ ಅವಾಗ ಮಾತಾಡ್ದ್ ನಾನಮ್ಮ ದರ್ಶನ್ ನಿನ್ ದಿನ ಮೆಸೇಜ್ ಅಮ್ಮ ನನಗೆ ನಂಬಕ್ಕೆ ಆಗಲಿ ನಿಜವಾಗ್ಲೂ ಇದು ದರ್ಶನ ಅಂತ ನಾನು ದರ್ಶನ ಅಂದ್ರೆ ನಾನ್ ಮೆಸೇಜ್ ಅಲ್ಲಿ ಹಂಗೇ ಕಾಗ್ಯ ದರ್ಶನ ಅಂತ ಹೇಳ್ತಿದ್ದೆ ಹೂ ಮಾ ನಿನ್ ದಿನ ಮೆಸೇಜ್ ಮಾಡ್ತಿದ್ದ ಅದಕ್ಕೆ ಕಾಲ್ ಮಾಡ್ದು ಸೊ ಅವಾಗ ನನ್ ಬಗ್ಗೆ ವಿಚಾರಿಸಿದ್ಗು ತುಂಬಾ ಹಂಬಲ್ ಪರ್ಸನ್ ಕೈಂಡ್ ಹಾರ್ಟ್ ಪರ್ಸನ್ ಪ್ಲಸ್ ಅವಾಗ ಕೂಡ ನಮ್ ಅವೇ ನಾನು ನಮ್ಮ ಮ್ಯಾನ್ಸೆಸ್ಟರ್ಸ್ ಕೂಡ ಮೈಸೂರಲ್ಲಿ ಬಟ್ ನಾವು ಹುಟ್ಟಿ ಬೆಲ್ದಿದೆ ಬೆಂಗಳೂರು ಸೊ ಅವಾಗ ಹೇಳಿದ್ರು ನನ್ನ ಹತ್ರ ನಮ್ಮ ಹತ್ರ ಐದ್ ನಿಮಿಷ ಮಾತಾಡಿ ಹೇಳಿದ್ರು ಕಾಲ್ ಕಳಿಸ್ತೀನಿ ಮನೆಗ್ ಬನ್ನಿ ಅಂತ ಸೊ ಐ ಆಮ್ ಜಸ್ಟ್ ವೇಟಿಂಗ್ ಟು ಮೀಟ್ ಹಿಮ್ ಅದು ಒಂದು ಫಿಲಮ್ ಫೇರ್ ಅವಾರ್ಡ್ ಆದರೆ ಐ ಹ್ಯಾಪಿ ಸೊ ಇವತ್ತಿಗೂ ಆ್ಯಂಡ್ ಎಂದೆಂದಿಗೂ ನಾವು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಫ್ಯಾನ್ ದರ್ಶನ್ ಮೀಟ್ ಮಾಡಿದಾಗ ಹೆಂಗಿಗತ್ತೆ ಅಂದ್ರೆ ಅದು ಕೂಡ ಒನ್ ಆಫ್ ಮೈ ಅಚೀವ್ಮೆಂಟ್ ಅಂತಲೇ ಫೀಲ್ ಲೈಕ್ ಫೀಲ್ ಆಗುತ್ತೆ ಬಿಕಾಸ್ ನಾರ್ಮಲ್ ಪೀಪಲ್ ಹೋಗಿ ಮೀಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಹಿಂಗಿತ್ಕೊಂಡು ನಾನು ನನ್ನ ಅಚೀವ್ಮೆಂಟ್ಸಲ್ಲಿ ದರ್ಶನ ಮೀಟ್ ಮಾಡೋದಿದೆಯಲ್ಲ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ದರ್ಶನ ಮೀಟ್ ಮಾಡಿದ ತಕ್ಷಣ ನಾನು ಐ ಜಸ್ಟ್ ವಾಂಟ್ ಟು ಹಗ್ ಗಿಮ್ ಟೈಟ್ ಆಮೇಲೆ ಅವ್ರು ಕೈಯಿಟ್ಕೊಂಡು ಸ್ವಲ್ಪ ಎಮೋಷ್ನಲಿ ಆಗಿಬಿಡುತ್ತೆ ಬಿಕಾಸ್ ನನಗೆ ತುಂಬ ಆದಾಗಲೇ ಎಮೋಷನ್ ಆಗುತ್ತೆ ತುಂಬ ಬೇಜಾರಾದಾಗಲೇ ಎಮೋಷನ್ ಆಗುತ್ತೆ ಸೊ ದರ್ಶನವಾಗ ಮೀಟ್ ಮಾಡಿದಾಗ ಹಗ್ ಮಾಡಿಕೊಂಡು ಅವಾಗ ಹತ್ರ ಒಂದಷ್ಟೊತ್ತು ಮಾತಾಡಿಕೊಂಡು ಇನ್ಫ್ಯಾಕ್ಟ್ ನಾನು ಅದು ಏನು ಪ್ಲ್ಯಾಟ್ಫಾರ್ಮ್ ಅನ್ನೋದು ಮಲ್ತ್ ಬಿಡ್ತೀನಿ ಅಷ್ಟು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿರ್ತೀನಿ ಸೊ ಯಾ ಐ ವಿ ಸೋ ಹ್ಯಾಪಿ ಟು ಮೀಟ್ ದರ್ಶನ್ ಆಮೇಲೆ ನಾವು ಕೈಲಿ ಅವಾಗ ಜೊತೆ ಒಂದು ಫೋಟೋಗ್ರಾಫ್ ಪ್ಲಸ್ ಆಟೋಗ್ರಾಫ್ ಎಲ್ಲ ತಗೊಂಡು ಅದನ್ನು ನನ್ನ ಲೈಫ್ ಮೆಮೊರಿ ಬುಕ್ಕಲ್ಲಿ ಆ್ಯಡ್ ಆನ್ ಮಾಡ್ಕೊಳ್ಕೆ ಇಷ್ಟಪಡ್ತೀನಿ ಸೊ ನಾವು ಲೈಕ್ ಡಿಸೆಂಬರ್ ತರ್ಡ್ ವರ್ಲ್ಡ್ ಡಿಸೆಬಿಲಿಟಿ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ನಾನು ಎಲ್ಲರಿಗೂ ಹೇಳೋದು ಒಂದೇ ಎಷ್ಟು ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಅಪರ್ಚುನಿಟೀಸ್ ಸಿಗಲ್ಲ ಇನ್ಫ್ಯಾಕ್ಟ್ ನನಗೂ ಆ್ಯಕ್ಚುಲಿ ಅಪರ್ಚುನಿಟೀಸ್ ಸಿಕ್ಕಿರಲಿಲ್ಲ ಬಟ್ ದೆನ್ ನಾನು ಕಲ್ತಿದ್ದೀನಿ ಅಂದ್ರೆ ಅಪರ್ಚುನಿಟಿನ ವೆಯ್ಟ್ ಮಾಡೋ ಬದಲು ಅಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ಬೇಕು ಅನ್ನೋದು ಒಬ್ರು ನೋಡು ಕಲ್ತಿಲ್ಲ ನಾನು ಮಾತಾಡಿದೆ ಎಲ್ಲ ಕಡೆ ಮಾತಾಡಿ ಮಾತಾಡಿ ರೆಕಗ್ನೈಸ್ ಆದ ಸೊ ಹಾಗಾಗಿ ನನಗೆ ಬಂದಂಥ ಕಾಂಪ್ಲಿಮೆಂಟ್ಸ್ ಏನು ಅಂದರೆ ಯು ಶುಡ್ ಬಿ ಆಂಕರ್ ಯು ಶುಡ್ ಬಿ ಆಗ್ಜ್ ಅಂತ ಸೊ ಅದು ಮೋಟಿವೇಟ್ ಆಯಿತು ಯು ನೆವರ್ ನೋ ಯಾವಾಗ ನಿಮ್ಮ ಲೈಫ್ನಲ್ಲಿ ಲಕ್ಕಿ ಡೋಗ್ ಓಪನ್ ಆಗುತ್ತೆ ಅಂತ ನಿಮಗೆ ಗೊತ್ತಿರೋಲ್ಲ ಸೊ ಆ ಥರ ಇಲ್ಲದೆ ಹೋದ ಬಗ್ಗೆ ಯೋಚನೆ ಮಾಡೋ ಬದಲು ಏನಿದೆಯೋ ಅದನ್ನ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋದು ನೋಡೋಣ ಸೊ ಇದನ್ನೇ ನಾನು ಎಲ್ರಿಗೂ ಕೊಡೋ ಮೆಸೇಜ್ ಆಮೇಲೆ ಲೈಫಲ್ಲಿ ತುಂಬ ಬೇಜಾಗಿರತ್ತೆ ನೋವುಗಳಿರುತ್ತೆ ಮನುಷ್ಯ ಅಂದಮೇಲೆ ನೋವು ಬಂದೇ ಬರುತ್ತೆ ಇನ್ನೊಂದೇನು ಅಂದರೆ ನೋವು ಬರೋದೇ ಯಾರು ತುಂಬ ಸ್ಟ್ರಾಂಗ್ ಆಗಿರ್ತೋ ಅವಾಗ ಮಾತ್ರ ಫುಲ್ ವೀಕ್ ಆಗಿರೋಗೆ ನಾವು ದೇವ್ರಿಗೆ ನೋವು ಕೊಡೋಕ್ ಮನಸ್ಸು ಬಾಗಲ್ಲ ಯಾವಾಗ ಸ್ಟ್ರಾಂಗ್ ಆಗಿರ್ತೀವೋ ಅಂತ ಹೋಗಿ ಡಬಲ್ ಅಲ್ಲ ಲೈಫ್ ಲಾಂಗ್ ಟೆಸ್ಟಿಂಗ್ ಇದ್ದೇ ಇರುತ್ತೆ ಆದ್ರೆ ನೀವು ಯಾವಾಗ ನಿಮ್ಮ ಲೈಫ್ ಜರ್ನಿನ ನೀವು ಹಿಂದೆ ತೆಗ್ದು ನೋಡಿದಾಗ ಇದೆಲ್ಲ ಮಾಡಿದ್ ನಾನೇ ಅಂತ ಅನ್ಸುತ್ತೋ ಅದು ನಿಮ್ಗೆ ಅಚೀವ್ಮೆಂಟ್ ಸೊ ಆ ತರ ಬೆಳಿಬೇಕು ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ ಆಕ್ಚುಲಿ ಇವತ್ತು ವರ್ಲ್ಡ್ ಡಿಸಬಿಲಿಟಿ ಡೇ ದಿನ ಆದ್ಯ ಯೂಟ್ಯೂಬ್ ಹೋಗು ನನ್ನ ಜರ್ನಿ ಬಗ್ಗೆ ಇಂಟರ್ವ್ಯೂ ಮಾಡಿ ನಂಗೆ ತುಂಬಾನೇ ಖುಷಿ ಇದೆ ಅಂಡ್ ನಾನು ಇದನ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೀವು ಕೂಡ ಪ್ರತಿಯೊಬ್ಬರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಅಂಡ್ ನನ್ನಂತ ಎಷ್ಟೋ ಇನ್ಸ್ಪೈರಿಂಗ್ ಪೀಪಲ್ ಈ ಪ್ಲಸ್ ಇದರಿಂದ ನಿಮ್ಮ ಜರ್ನಿನೂ ಇನ್ಸ್ಪೈರ್ ಆಗತ್ತಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನ್ ಆದ್ಯ ಯೂಟ್ಯೂಬ್ ಚಾನಲ್ ಟೇಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಹಾಗೆ ತಪ್ಪದೆ ಕಮೆಂಟ್ಸ್ ಮಾಡಿ